ನೀವು ಹೇಳಿದ್ರು ಡಿಜಿಟಲ್ ರಮ್ಮಿ ಇಸ್ ಇಟ್ ಅದು ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಎಲೆಕ್ಟ್ರಲ್ ಇಶ್ಯೂ ಅದು ಗ್ರೌಂಡ್ ಅಲ್ಲಿ ಅಲ್ಲ ಅಲ್ಲ ನಾನು ಒಂದು ನಿಮಿಷ ದಟ್ ಇಸ್ ದ ಇಶ್ಯೂ ನಾನು ಹೇಳ್ತಾ ಇರೋದು ಸಾರ ಇದೇನು ಓಕೆ ಸಾರ ಅದು ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ 13-18 ವರ್ಷದೊಳಗಿನ ಎಲ್ಲಾ ಅಲ್ಲ ಅಲ್ಲ ಓಕೆ ಸರ್ ಐ ಆಮ್ ಅಗ್ರಿ ಐ ಆಮ್ ಅಗ್ರಿಂಗ್ ವಿತ್ ದಟ್ ಪಾಯಿಂಟ್ ಇಲ್ಲದೆ ಇವತ್ತೆಲ್ಲ ಏನೊಂದು ಪೇಮೆಂಟ್ ಹೇಳ್ತೀವಿ ಡಿಜಿಟಲ್ ಪೇಮೆಂಟ್ ಅಪ್ಪ ಅಮ್ಮನ ಖಾಲಿ ಆಗಿ ಹೋಗ್ತಾ ಇದೆ ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ನಾನು ಒಪ್ಪಿಗೆ ಇದೆ ಸರ್ ನಾನು ಅದನ್ನ ಇಟ್ಸ್ ಅ ಇಶ್ಯೂ ಎಲೆಕ್ಟ್ರಲ್ ಇಶ್ಯೂ ಬಟ್ ಅದರ ಪರ್ಸೆಂಟೇಜ್ ಎಷ್ಟು ಅಂತ ನಾನು ಕೇಳ್ತಾ ಇರೋದು ವಾಟ್ ಈಸ್ ಅ ಎಲೆಕ್ಟ್ರಲ್ ಇಂಪ್ಯಾಕ್ಟ್ ಅದು ಎಷ್ಟು ಮಟ್ಟಿಗೆ ಸ್ವಿಂಗ್ ಮಾಡುವ ಅಲ್ಲ ಸರ್ ಒಂದು ಸರ್ ಎಲೆಕ್ಷನ್ ಅಲ್ಲಿ ಫೈನಲಿ ಯು ಹ್ಯಾವ್ ಟು ವಿನ್ ಹೌದು ಈಗ ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸೊ ಏನು ಯಾವ ವಿಚಾರದಲ್ಲಿ ಎಲೆಕ್ಷನ್ ಆಯ್ತು ಅಂತ ನಮ್ಗೆಲ್ಲರಿಗೂ ನಾವೆಲ್ಲ ನಮ್ಗೆಲ್ಲ ಅರ್ವಿ ಇದೆ ಸೊ ಅಕ್ಷಯ್ ಹೇಳಿದ್ರು ಬಸು ಹೇಳಿದ್ರು ನೀವು ಹೇಳಿದ್ರು ಗ್ಯಾರಂಟಿ ಕಾರ್ಡ್ ಮೇ ಬಿ ರೀಚ್ಡ್ ಕಾಂಗ್ರೆಸ್ ಆ ವಿಚಾರದಲ್ಲಿ ಒಂದು ಬಿಜೆಪಿ ಮತ್ತೆ ಜೆ ಡಿ ಎಸ್ ಗಿಂತ ಮುಂದೆ ಇದೆ ಸೊ ಜನರಿಗೆ ಎಸ್ಪೆಷಲಿ ಲೇಡೀಸ್ ವೋಟ್ಸ್ ಗ್ರಾಪ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಒಂದ್ ಹೆಜ್ಜೆ ಮುಂದೆ ಹೋಗಿರ್ಬೋದು ಆಮೇಲೆ ಇನ್ನೊಂದು ವಿಷಯ ಸರ್ ಈ ಸಂದರ್ಭದಲ್ಲಿ ಆಸ್ ಆಫ್ ಈ ಈ ವರ್ಷದ ಎಲೆಕ್ಟೋರಲ್ ಡಾಟಾದ ಪ್ರಕಾರ 112 ಕಾನ್ಸ್ಟಿಟ್ಯೂನ್ಸ್ ವಿಧಾನಸಭಾ ಕ್ಷೇತ್ರಗಳು ಕಳೆದ ಸಲ 2018 67 ವಿಧಾನಸಭಾ ಕ್ಷೇತ್ರಗಳಿತ್ತು ಈ ಬಾರಿ 112 ವಿಧಾನಸಭಾ ಕ್ಷೇತ್ರಗಳು ಹ್ಯಾಸ್ ಮೋರ್ ವುಮೆನ್ ವೋಟರ್ಸ್ ದನ್ ಮೆನ್ 112 ವಿಚ್ ಇಸ್ ಈಕ್ವಲಿ ಆಫ್ ಓಕೆ ಸೊ ವುಮೆನ್ ವೋಟರ್ಸ್ ನಾವು ಗಂಡಸರು ಪುರುಷರು ರಾಜಕೀಯದ ಬಗ್ಗೆ ಜಾಸ್ತಿ ಡಿಬೇಟ್ ಮಾಡ್ತೀವಿ ನಾವು ಆಂಗಲ್ ಅಲ್ಲಿ ಡಿಸಿಷನ್ ಅನ್ನ ತಗೋತೀವಿ ನಮ್ದು ವೋಟಿಂಗ್ ಡಿಸಿಷನ್ ಬಟ್ ವುಮೆನ್ ವೋಟರ್ಸು ಈಗ ಸ್ತ್ರೀಶಕ್ತಿ ಸಾಲದ ಮನ್ನಾ ಇವೆಲ್ಲ ಯಾಕೆ ವುಮೆನ್ ವೋಟರ್ಸ್ ಅನ್ನ ಬೇಗ ಸ್ವಿಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಅವರಿಗೆ ಅಂತಹ ದಿನನಿತ್ಯದ ಜನಪರ ಯೋಜನೆಗಳು ಅವರನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾರೆ ಇನ್ನೊಂದು ಒಂದು ಸರ್ ಆಕ್ಸಿಸ್ ಮೈಂಡಿಯಾ ಡಾಟಾ ಪ್ರಕಾರ ಕಳೆದ ಚುನಾವಣೆಗಿಂತ 11% ಹೆಚ್ಚಿನ ಮಹಿಳಾ ಮತದಾರರನ್ನ ಕಾಂಗ್ರೆಸ್ ಸೆಳೆದಿದೆ ಅನ್ನೋದನ್ನ ಹೇಳ್ತಿದ್ದೆ ಆ ಕಾರಣಕ್ಕೋಸ್ಕರ ಅವ್ರು 122-140 ನಂಬರ್ ಅನ್ನ ಹೇಳ್ತಿದ್ರು ಇದು ಕೂಡ ಬಹುಮುಖ್ಯ ಸಂಗತಿ ಆಗುತ್ತೆ ಇಲ್ಲಿ ಅಲ್ಲಿಗೆ ನೋಡಿದ್ರೆ ಬಿಜೆಪಿಗಿಂತ ಬಿಜೆಪಿ 33% ಏನೋ ಹೇಳಿದ್ರೆ ಇದು 44-45 ಏನೋ ಹೇಳ್ತಿದ್ದಾರೆ ಇದು ಕೂಡ ಬಹುಮುಖ್ಯ ಆಗಿದೆ ಗ್ಯಾರಂಟಿ ಕಾರ್ಡ್ಗಳದ್ದು ಟಾರ್ಗೆಟೆಡ್ ಡೈರೆಕ್ಟ್ಲಿ ಟು ವುಮೆನ್ ವೋಟರ್ಸ್ ನಿಮಗೆ ಬಸ್ ಪಾಸ್ ಮೇಲ್ನೋಟಕ್ಕೆ ಬಸ್ ಪಾಸು ದೊಡ್ಡ ಇಶ್ಯೂ ಅಲ್ಲದೆ ಇರಬಹುದು ಬಟ್ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಗಾರ್ಮೆಂಟ್ಸ್ಗೆ ಹೋಗುವಂತಹ ಮಹಿಳಾ ನೌಕರರು ದಿನಗೂಲಿ ಮಹಿಳಾ ಕಾರ್ಮಿಕರು ಯಾರಿದ್ದಾರೆ ಅವರಿಗೆಲ್ಲ ಬಸ್ ಪಾಸ್ ದರನೂ ವೆರಿ ಇಂಪಾರ್ಟೆಂಟ್ ಆಮೇಲೆ 2,000 ರೂಪಾಯಿ ಫ್ರೀ ಯೂನಿಟ್ಟು ಆಸ್ ಎ ಪುರುಷರಾಗಿ ನಮಗೆ ಅದು ಇಂಪಾರ್ಟೆನ್ಸ್ ಅಲ್ಲದೆ ಇರ್ಬೋದು ಬಿಕಾಸ್ ನಾವು ಬೇರೆ ಬೇರೆ ಡಿಬೇಟ್ ಮಾಡ್ತೀವಿ ನಾನೊಂದು ಕಾಮಿಡಿ ಅಲ್ಲ ಅದು ಇಲ್ಲಿ ಒಂದು ಸಣ್ಣ ಜೋಕ್ಸ್ ಹೇಳ್ಬಿಡ್ತೀನಿ ನಾನು ಯಾರೋ ಒಂದು ವಿಡಿಯೋ ನೋಡ್ತಿದ್ದೆ ನಾನು ಅದರಲ್ಲಿ ಅವರು ಒಂದು ಜೋಕ್ಸ್ ಮಾಡ್ತಾ ಇದ್ರು ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಡಿಸಿಷನ್ ಎಲ್ಲ ಮನೆಯಲ್ಲಿ ನನ್ನ ಹೆಂಡತಿ ತಗೊಳೋದು ಅಂತ ಯಾವ ಸಣ್ಣ ಡಿಸಿಷನು ಮಗನಿಗೆ ಮದುವೆ ಮಗಳಿಗೆ ಮದುವೆ ಮಗ ಏನು ಓದ್ಬೇಕು ಮಗಳೇನು ಓದ್ಬೇಕು ಈ ಇದೆಲ್ಲ ಡಿಸಿಷನು ಹೆಂಡತಿ ತಗೊಳೋದು ದೊಡ್ಡ ದೊಡ್ಡ ಡಿಸಿಷನ್ ಯಾವ ನಾನ್ ತಗೊಳೋದು ಯಾವ್ದು ದೊಡ್ಡ ಡಿಸಿಷನು ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆಗ್ಬೇಕಾ ಪಾಕಿಸ್ತಾನ ಭಾರತ ಮಾತುಕತೆ ಮಾಡ್ಬೇಕೋ ಬೇಡವೋ ಭಾರತ ಪಾಕಿಸ್ತಾನ ಕ್ರಿಕೆಟ್ ಆಗ್ಬೇಕೋ ಬೇಡವೋ ಈ ಇಟ್ ಈಸ್ ಎ ರಿಯಾಲಿಟಿ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಗ್ಯಾರಂಟಿ ಕಾರ್ಡ್ ಇಸ್ ಎ ಸ್ವಿಂಗಿಂಗ್ ವುಮೆನ್ ವೋಟ್ ಇವನ್ ರೂರಲ್ ಕರ್ನಾಟಕದ ಮಹಿಳೆಯರು ಏನಿದ್ದಾರೆ ಅವರು ಅಕ್ಷರಸ್ಥರು ಇರ್ಬೋದ ಅವರನ್ನು ಕೂಡ ತುಂಬಾ ಚೆನ್ನಾಗಿ ಸೆಳೆದಿದೆ ಸಿ ನಾವೆಲ್ಲ ಇಷ್ಟೆಲ್ಲ ಮಾತಾಡಿದ್ವಿ ಓಕೆ ಆಯಾ ಪಕ್ಷಗಳ ಪ್ರಣಾಳಿಕೆ ಅವರವರ ಇಶ್ಯೂಸ್ ಎಲ್ಲ ಆಯ್ತು ಬಟ್ ಫೈನಲ್ ಆಗಿ ಜಾಸ್ತಿ ಚರ್ಚೆ ಆಗೋದು ಚುನಾವಣೆ ದಿನ ಹಿಂದಿನ ದಿನ ಎರಡು ದಿನ ಏನೋ ಮನೆ ಮನೆ ಮತ ಪ್ರಚಾರ ಅಂತ ಕರಿತೀವಿ ಮನೆ ಮನೆ ದುಡ್ಡು ಹಂಚೋ ಕಾರ್ಯಕ್ರಮ ಅನ್ಸುತ್ತೆ ಸೊ ಸೊ ಅದು ಆ ಕೇಂದ್ರ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂತಿದ್ರಪ್ಪ ಈಗ ಆ ದಿನ ಕೊಡೋ 2,000ಕ್ಕೆ ಬದಲು 12 ತಿಂಗಳು ಸಿಗುವಂತಹ 2024 ಸಿಂಪಲ್ ಕ್ವಶನ್ ಇದೆ ಯಾವ ಎಲೆಕ್ಷನ್ ಅಲ್ಲಿ ಮನೆಗೆ ದುಡ್ಡು ಹಂಚಿಲ್ಲ ಸರ್ ಇಬ್ಬರ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಎಷ್ಟೇ ಇರ್ಲಿ ನಾನು ದುಡ್ಡು ಜಾಸ್ತಿ ಆಗಿದೆ ಅಂದ್ರೆ ಪರ್ಚೇಸಿಂಗ್ ಪವರ್ ಅಮೌಂಟ್ ಜಾಸ್ತಿ ಆಗಿದೆ ಅಷ್ಟೇ 2,000 ರೂಪಾಯಿ ಈಗ 2014 ಅದ್ರದ್ದು ಅಮೌಂಟ್ ಇದ್ದು ತೂಕ ಏನಿತ್ತು ಅದು ಈಗ
ಕಮ್ಮಿ ಆಗಿದೆ. ಸೊ ಯಾವ ಎಲೆಕ್ಷನ್ ಅಲ್ಲಿ ದುಡ್ಡು ಹಂಚಿಲ್ಲ, ಎಲ್ಲ ಎಲೆಕ್ಷನ್ ಅಲ್ಲೂ ದುಡ್ಡು ಹಂಚಿದ್ದಾರೆ. ಕೆಲವು ಕ್ಷೇತ್ರದಲ್ಲಿ ಸೋಲೋ ಅಭ್ಯರ್ಥಿಗಳು ಸೋಲ್ತೀವಿ ಅಂತ ದುಡ್ಡು ಹಂಚಿಲ್ಲ, ಎಲ್ಲ ಕ್ಷೇತ್ರದಲ್ಲಿದೆ. ಬಟ್ ದುಡ್ಡು ಹಂಚಿದ ಮಾತ್ರಕ್ಕೆ 100 ಕೋಟಿ ಕೊಟ್ಟ ಅನ್ನುವ ಮಾತ್ರಕ್ಕೆ ಎಲೆಕ್ಷನ್ ವಿನ್ ಆಗ್ತಾರೆ ಅಂತ ನಾನಂತೂ ಹೇಳಕ್ಕ. ಸ್ವಲ್ಪ ಮಟ್ಟಿಗೆ ಆ ಏರಿಯಾ ಎಲ್ಲಿ ಟಾರ್ಗೆಟೆಡ್ ಇರುತ್ತೆ ಅವ್ರು ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೋದು, ಬಟ್ ಓವರಾಲ್ ಆಗಿ ತಡರಾತ್ರಿ ದುಡ್ಡು ಹಂಚುವುದೇ ಏಕಮಾತ್ರ ನಿರ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವರು ನಿಮಗೆ ಗೊತ್ತಿದೆ ಕಳೆದ ಎಲೆಕ್ಷನ್ ಅಲ್ಲಿ ಎಲ್ಲಿ ದುಡ್ಡು ಹಂಚಿರ್ತಾರೆ, ಈ ಎಲೆಕ್ಷನ್ ಅಲ್ಲಿ ಅಲ್ಲೇ ಹಂಚಿರ್ತಾರೆ ಅದು ಅಲ್ವಾ. ಈ ಏರಿಯಾಕ್ಕೇನೆ ದುಡ್ಡು ಹಂಚಬೇಕು ಅಂತ ಇರುತ್ತಲ್ವಾ, ಅಲ್ಲೇ ತಾನೇ ಹಂಚೋದು ಹಂಚಿರ್ತದೆ, ಅದನ್ನ ಬಿಟ್ಟು ಬೇರೆ ಏರಿಯಾಕ್ಕೆ ಹೋಗಿರಲ್ಲ. ಸೊ ಯಾವ್ದು ಇಂಪ್ಯಾಕ್ಟ್ ಆಗಿರಲ್ಲ ಅಲ್ಲ ನನ್ನ ಪ್ರಕಾರ ನಾನು ಹೇಳಿದ್ದು. ಎಸ್ ನೋಡೋಣ ಜನ ಯಾವ ಇಶ್ಯೂವನ್ನು ಬೇಸಿದಾಗಿ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ವಿಚಾರಗಳನ್ನು ಯಾವುದ್ರ ಮೇಲೆ ಚುನಾವಣೆ ಮಾಡಿದ್ರು ಅಂತ. ಬಿ ಜೆ ಪಿ ಬಹುತೇಕ ಡಬಲ್ ಇಂಜಿನ್ ಸರ್ಕಾರಕ್ಕೆ ಓಟ್ ಕೊಡಿ ಅನ್ನೋದೇ ದೊಡ್ಡ ಮಟ್ಟದ ಅಜೆಂಡಾವಾಗಿ ಇಟ್ಕೊಂಡಿತ್ತು. ಅದು ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದು. ಅವ್ರ ಪ್ರತಿಯೊಂದು ಭಾಷಣದಲ್ಲಿ ಕೇಳಿಸಿದ್ದು ಜನರಿಗೆ ಡಬಲ್ ಇಂಜಿನ್ ಗೌರ್ಮೆಂಟ್, ಇಲ್ಲೂ ಬಿ ಜೆ ಪಿ ಬರಬೇಕು ಅಲ್ಲೂ ಬಿ ಜೆ ಪಿ ಬರಬೇಕು ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಅವರು ಪ್ರಚಾರವನ್ನು ಮಾಡಿದ್ರು. ಇದು ಬಿ ಜೆ ಪಿ ಅವರ ಮೇಲ್ನೋಟಕ್ಕೆ ಕಂಡಂಥ ಅಜೆಂಡಾ. ಜೊತೆಗೆ ಹಿಂದುತ್ವ, ಬಜರಂಗ್ ದಳ ಇವೆಲ್ಲ ವಿಚಾರಗಳು ಬಿ ಜೆ ಪಿಗೆ ಪಾಸಿಟಿವ್ ಆಗಬಹುದು ಅನ್ನೋದು ಬಿ ಜೆ ಪಿಗರ ಲೆಕ್ಕಾಚಾರ. ಇನ್ನು ಕಾಂಗ್ರೆಸ್ ಮೊದಲಿಂದಲೂ ಕೂಡ ಗ್ಯಾರಂಟಿ ಕಾರ್ಡ್ 1, 2, 3, 4 ಲೆಕ್ಕಾಚಾರವನ್ನು ರೀಚ್ ಮಾಡೋ ಮನೆ ಮನೆಗೂ ಕೂಡ ತಲುಪಿಸ್ಬಿಟ್ರು, ಅದರಲ್ಲಿ ಕಾಂಗ್ರೆಸ್ ಸಕ್ಸಸ್ಫುಲ್ ಆಯಿತು ಅನ್ನೋ ಒಂದು ಲೆಕ್ಕಾಚಾರ. ಜೆ ಡಿ ಎಸ್ ಯೋಜನೆಗಳು ಚೆನ್ನಾಗಿತ್ತು, ಪಂಚರತ್ನ ಯೋಜನೆಗಳು, ಬಟ್ ರೀಚ್ ಆಗಲಿಲ್ಲ, ಮನೆ ಮನೆ ತಲುಪಕ್ಕಾಗಲಿಲ್ಲ, ಅದರಲ್ಲಿ ಜೆ ಡಿ ಎಸ್ ಫೇಲ್ ಆಯಿತು ಅಂತ. ಜನ ಪ್ರಣಾಳಿಕೆ ಮತ್ತು ಈ ಗ್ಯಾರಂಟಿ ಅಥವಾ ಏನು ನಾಯಕರ ವಿಚಾರ ಏನಿತ್ತು ಎಲೆಕ್ಷನ್ ವಿಚಾರ, ಇದರಲ್ಲೇ ಏನಾದರೂ ವೋಟಿಂಗ್ ಆಗಿದರೆ ಅಕ್ಷಯ ಮತ್ತು ಬಸ್ಸು ಹೇಳದಂತೆ ಕಾಂಗ್ರೆಸ್ ಆ ಒಂದರಲ್ಲಿ ಮುನ್ನಡೆಯನ್ನು ಪಡೀಬಹುದು. ಈ ಬೇಸ್ಡ್ ಆಗಿದ್ರೆ ಗ್ಯಾರಂಟಿ ವಿಚಾರದಲ್ಲಿ ಓಟ್ ಹಾಕಿದ್ರೆ, ಗ್ಯಾರಂಟಿ ಕಾರ್ಡ್ ವಿಚಾರದಲ್ಲಿ ನಮ್ಗೆ 2,000 ಸಿಗುತ್ತೆ, 200 ಯೂನಿಟ್ ಫ್ರೀ ಬರುತ್ತೆ, ಓದಿದ್ರೆ 3,000 ಬರುತ್ತೆ, ಫ್ರೀ ಬಸ್ಸು, 10 ಕೆಜಿ ಅಕ್ಕಿ, ಇವೆಲ್ಲವನ್ನ ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ನೀವೆಲ್ಲದಂಗೆ ಫಾರ್ಮ್ ಬಿ ಜೆ ಪಿಗಿಂತ ಕಾಂಗ್ರೆಸ್ ಬಹುದೊಡ್ಡ ಮುನ್ನಡೆಯನ್ನ ಪಡಿಬಹುದೇನೋ ನೋಡೋಣ. ಹೇಳದಂತೆ ಹೇಳಿದ್ರೆ ಕಾಂಗ್ರೆಸ್ ಪರ ಅಂತ ಹೇಳ್ತಿಲ್ಲ.